ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನನಗೆ ಕುಡಿಯುವುದಕ್ಕೆ ಕೊಡು. ರೀಪ್ರಿಂಟ್ ಪುಟ 4130, ಪುಟದ ಸಂಖ್ಯೆ 116. ಯುಕ್ತಿವಂತಿಕೆಯ ದೃಷ್ಟಾಂತ. ನಮ್ಮ ಕರ್ತನು ವಿಶೇಷ ಯುಕ್ತಿ ಬುದ್ಧಿವಂತಿಕೆಗಳನ್ನು ಪ್ರದರ್ಶಿಸಿದ್ದನು. ಆ ಹೆಂಗಸಿನ ವಿಚಾರಣೆಗೆ ಉತ್ತರಿಸುವ ಬದಲು ಆತನು ಗಾಢವಾದ ಸತ್ಯದ ವಿಷಯದ ಕಡೆಗೆ ಆಕೆಯ ಗಮನವನ್ನು ಸೆಳೆದನು. ಯುಕ್ತಿವಂತಿಕೆಗಳ ವಿಷಯದಲ್ಲಿನ ಈ ಪಾಠವು ಕರ್ತನ ಜನರಲ್ಲಿ ಹಲವರಿಗೆ ಅಗತ್ಯವಿದೆ. ತಾವು ಯುಕ್ತಿಯನ್ನು ಉಪಯೋಗಿಸಬಾರದೆಂಬ ತಪ್ಪಾದ ನಂಬಿಕೆಯು ಕೆಲವರಲ್ಲಿರುವುದು ನನಗೆ ತಿಳಿದಿದೆ. ಹಾಗೆ ಮಾಡಿದ್ದಲ್ಲಿ ಅದು ಅಪ್ರಾಮಾಣಿಕತೆಯಾಗಿರುವುದೆಂಬುವುದು ಅವರ ನಂಬಿಕೆ. ಆದುದರಿಂದ ಅವರು ಪದೇ ಪದೇ ಇತರರ ಭಾವನೆಗಳಿಗೆ ನಿರ್ದಾಕ್ಷಿಣ್ಯವಾಗಿ ಕೆಲವು ಮಟ್ಟಿಗೆ ಹಾನಿಯುಂಟು ಮಾಡಿ ತಮ್ಮಲ್ಲಿರುವ ಉಪಯುಕ್ತತೆ ಸ್ವಭಾವಗಳಿಗೆ ಅಡ್ಡಿಯನ್ನು ಉಂಟು ಮಾಡಿಕೊಳ್ಳುತ್ತಾರೆ. ಅಂಥವರು ಇಲ್ಲಿರುವ ಪಾಠವನ್ನು ಹಾಗೂ ಬಹುಮಂದಿ ಇತರರು ನಮ್ಮ ಕರ್ತನ ಯುಕ್ತಿವಂತಿಕೆಯನ್ನು ಗಮನಿಸಬೇಕು. ಆ ಹೆಂಗಸಿನ ಪ್ರಶ್ನೆಗೆ ಉತ್ತರಿಸಬೇಕೆಂದು ಆತನಿಗೆ ಅನ್ನಿಸಲಿಲ್ಲ. ಅದಕ್ಕೆ ಪ್ರತಿಯಾಗಿ ಆತನು ಹೇಳಿದ್ದು, ದೇವರು ಕೊಡುವ ವರವೇನೆಂಬುವುದನ್ನು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವರು ಯಾರೆಂಬುವುದನ್ನು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು. ಇದೇ ರೀತಿಯಲ್ಲಿ ನಮಗೆ ಸಂಪರ್ಕವಿರುವವರೆಲ್ಲರೊಡನೆ ಜೀವಿತದ ಎಲ್ಲ ಸಂಗತಿಗಳಲ್ಲಿಯೂ ಅವರ ಗಮನವನ್ನು ಪರಲೋಕದ ಕಡೆಗೆ, ಅಂದರೆ ಆತ್ಮೀಕ ಸಂಗತಿಗಳಿಗೆ ತಿರುಗಿಸಲು ಯತ್ನಿಸೋಣ. ಹಾಗೆಂದಲ್ಲಿ ಇದು ನಾವು ಪ್ರತಿಯೊಂದು ಸಂದರ್ಭಗಳಲ್ಲಿಯೂ ಧಾರ್ಮಿಕ ವಿಷಯಗಳನ್ನು ಬಲವಂತವಾಗಿ ಹೇರಬೇಕಂತಲ್ಲ, ಅಲ್ಲದೆ ನಮ್ಮ ಕರ್ತನೂ ಸಹ ಹಾಗೆ ಮಾಡುತ್ತಿರಲಿಲ್ಲ. ಆತನು ಸಂಬೋಧಿಸಿ ಮಾತನಾಡಿಸಿದ್ದ ಸ್ತ್ರೀಯ ಗುಣದಲ್ಲಿ ಪ್ರಾಮಾಣಿಕತೆಯ ಯಾವುದೋ ಕೆಲವು ಅಂಶಗಳನ್ನು ಕಂಡಿರುವ ಬಹುಮಟ್ಟಿನ ಸಾಧ್ಯತೆಗಳಿವೆ. ಇಲ್ಲವಾದಲ್ಲಿ ಆತನು ಆಕೆಯೊಡನೆ ಸಂಭಾಷಣೆ ಮಾಡುತ್ತಿರಲಿಲ್ಲ. ಆದುದರಿಂದ ನಾವು ಇತರರಿಗೆ ಸಹಾಯಕರಾಗಿರಲು ಸಮಯೋಚಿತವಾದ ಮಾತುಗಳನ್ನಾಡುವ ಮೂಲಕ ಕರ್ತನಿಗೆ ಘನಪಡಿಸುವ ಅವಕಾಶವನ್ನು ಎದುರು ನೋಡುವವರಾಗಿರಬೇಕು. ಆ ಹೆಂಗಸು ಜೀವಕರ ನೀರು ಎಂದು ವ್ಯಕ್ತಪಡಿಸಿರುವಲ್ಲಿ ನಿಂತ ಜಡ ನೀರಿಗಿಂತಲೂ ಭಿನ್ನವಾಗಿರುವ ಶುದ್ಧ ಸಿಹಿ ನೀರು ಎಂದರ್ಥ ಎಂಬುವುದಾಗಿ ಗ್ರಹಿಸಿಕೊಂಡಿದ್ದಳು. ನೀರನ್ನು ಸೇದಲು ಅವಶ್ಯವಿರುವ ಕೊಡವಾಗಲಿ, ಒಂಟೆಯ ಕೂದಲಿನ ಹಗ್ಗವಾಗಲಿ ನಮ್ಮ ಕರ್ತನು ಹೊಂದಿಲ್ಲದಿರುವುದನ್ನು ತನ್ನೊಳಗೆ ತಿಳಿದುಕೊಂಡು ಆತನಿಗೆ ಹೇಳಿದ್ದು, ನನಗೆ ಕುಡಿಯಲು ಕೊಡಲು ನೀನೇನಾದರೂ ಬಯಸಿದ್ದಲ್ಲಿ ಸೇದಲು ನಿನ್ನಲ್ಲಿ ಏನೂ ಇಲ್ಲದಿರುವುದರಿಂದಲೂ, ಬಾವಿಯು ಆಳವಾಗಿರುವುದರಿಂದಲೂ ನಿನ್ನನ್ನು ನಾನು ಕೇಳಿ ಪ್ರಯೋಜನವಿಲ್ಲ. ಇದಕ್ಕಿಂತಲೂ ಉತ್ತಮವಾದ ನೀರು ನಿನಗೆ ಬೇಕು, ಎಲ್ಲಿಯೂ ದೊರೆಯದು. ನೀನು ಅದನ್ನು ಎಲ್ಲಿಂದ ತರುವಿ? ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನು. ಅವನೇ ಈ ಬಾವಿಯನ್ನು ನಮಗೆ ಕೊಟ್ಟವನು. ಅವನು, ಅವನ ಮಕ್ಕಳು, ಅವನು ಸಾಕಿದ್ದೆಲ್ಲವೂ ಸಹಿತವಾಗಿ ಇದೇ ಬಾವಿಯಲ್ಲಿ ಕುಡಿದರು. ಆ ಹೆಂಗಸಿಗೆ ಮೋಸ ಮಾಡದೆ, ಇಲ್ಲವೇ ಆ ಹೆಂಗಸಿನಿಂದ ತಾನು ಯಾವ ಲಾಭವನ್ನು ಪಡೆಯದೆ ಆಕೆಯ ಪ್ರಯೋಜನಕ್ಕಾಗಿ ಆಕೆಯ ದೃಷ್ಟಿಯಿಂದ ನಮ್ಮ ಕರ್ತನು ಪುನಃ ಈ ಪ್ರಶ್ನೆಯನ್ನು ಸಂಪೂರ್ಣವಾಗಿ ಅಲಕ್ಷ್ಯ ಮಾಡಿದನು. ಆಕೆಯ ಮನಸ್ಸನ್ನು ಸಹಜವಾದ ಆ ನೀರಿನ ಕಡೆಯಿಂದ ಆತ್ಮೀಕವಾದುದರ ಕಡೆಗೆ, ಸಹಜವಾದ ಅಸ್ಥಿವಾರದವುಗಳ ಕಡೆಯಿಂದ ಆತ್ಮೀಕವಾದವುಗಳ ಕಡೆಗೆ ನಡೆಸಲು ಆತನು ಆಕೆಗೆ ಉಪದೇಶ ಮಾಡುತ್ತಿದ್ದನು. ಆತನು ಹೇಳಿದ್ದು, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ವರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು. ನಮ್ಮ ಕರ್ತನು ಮಾತಾಡಿದ್ದುದು ಸಾಮಾನ್ಯವಾದ ಹೆಂಗಸಿನೊಡನೆ ಅಲ್ಲವೆಂಬುವುದು ಆತನು ಹೇಳಿದ್ದನ್ನು
ಆಕೆಯು ಶೀಘ್ರವಾಗಿ ಗ್ರಹಿಸಿದ ರೀತಿಯಿಂದಲೂ ಆತನು ವಿವರಿಸಿ ಹೇಳಿದ ಆ ಜೀವಕರ ನೀರನ್ನು ಪಡೆಯಬೇಕೆಂಬುದರಲ್ಲಿ ಆಕೆಯು ತೋರಿದ ಶ್ರದ್ಧೆಯಿಂದಲೂ ಸ್ಪಷ್ಟವಾಗುತ್ತದೆ. ಆಕೆ ಹೇಳಿದ್ದು, ಅಯ್ಯ, ನನಗೆ ಈ ನೀರನ್ನು ಕೊಡು, ಕೊಟ್ಟರೆ ಇನ್ನು ಮೇಲೆ ನನಗೆ ನೀರಡಿಕೆಯಾಗಲಿಕ್ಕಿಲ್ಲ. ನೀರು ಸೇದುವುದಕ್ಕೆ ಇಷ್ಟು ದೂರ ಬರಬೇಕಾದದ್ದು ಇರುವುದಿಲ್ಲ. ಮತ್ತು ನಾವು ನಮ್ಮ ಕರ್ತನ ಯುಕ್ತಿವಂತಿಕೆಯನ್ನು ಗಮನಿಸುವೆವು. ಆತನು ವಿಷಯವನ್ನು ತಿರುಗಿಸಿದನು. ಆ ಹೆಂಗಸು ತಾನು ಒಬ್ಬ ಪಾಪಿಯಾಗಿರುವಡೆಂಬ ಮತ್ತು ಮರಣವಿಧಿಯ ಅಡಿಯಲ್ಲಿದ್ದುದು ತನಗೆ ನಿತ್ಯ ಜೀವ ಕೊಡುವ ನೀರಿನ ಅಗತ್ಯವಿರುವುದೆಂಬ ಅಂಶವನ್ನು ಆಕೆಯು ಅರಿತಿರುವುದು ಅವಶ್ಯವಾಗಿತ್ತು. ಅದನ್ನು ಕೇವಲ ದೇವರೇ ಕೊಡಲು ಸಾಧ್ಯವಿದ್ದು ಅದನ್ನು ಆತನು ಜೀವದ ಬುಗ್ಗಿಯಾಗಿರುವ ಯೇಸುವಿನಲ್ಲಿ ದೊರಕಿಸಿಕೊಟ್ಟಿದ್ದಾನೆ. ನಮ್ಮ ಕರ್ತನು ಬಹು ತ್ವರಿತವಾಗಿ ಆಕೆಯ ಆಲೋಚನೆಗಳನ್ನು ಅಂತರಂಗದ ಕಡೆಗೆ ತಿರುಗಿಸಿ ಹೇಳಿದ್ದು, ಹೋಗಿ ನಿನ್ನ ಗಂಡನನ್ನು ಕರೆದುಕೊಂಡು ಬಾ. ಆಗ ಬಂದ ಉತ್ತರ, ನನಗೆ ಗಂಡನಿಲ್ಲ. ಈ ಉತ್ತರದ ಜೊತೆಯಲ್ಲಿ ಯೋಚನೆಗಳು ಪ್ರವಾಹದೋಪಾದಿಯಲ್ಲಿ ಬರತೊಡಗಿತು. ಅದನ್ನು ನಮ್ಮ ಕರ್ತನು ಆಕೆಗೆ ನಾಟುವಂತೆ ಪ್ರಕಟಿಸಿ ಹೇಳಿದ್ದು, ನಿನಗೆ ಗಂಡನಿಲ್ಲವೆಂದು ಸರಿಯಾಗಿ ಹೇಳಿದ್ದಿ, ಯಾಕೆಂದರೆ ನಿನಗೆ 5 ಗಂಡಂದರಿದ್ದರು, ಈಗ ನಿನಗಿರುವವನು ನಿನಗೆ ಗಂಡನಲ್ಲ. ಆ ಹೆಂಗಸಿಗೆ ತನ್ನೊಳಗಿರುವುದೆಲ್ಲವೂ ಪೂರ್ಣವಾಗಿ ಹೊರಬರತೊಡಗಿತು. ತನ್ನ ಹೃದಯದಲ್ಲಿರುವ ಆಳವಾದ ಗುಟ್ಟುಗಳನ್ನೆಲ್ಲ ಬಲ್ಲವನಾಗಿರುವವನ ಸಮಕ್ಷಮದಲ್ಲಿ ತಾನಿರುವುದನ್ನು ಅರಿತಳು. ಆಕೆಯು ಆತನಿಗೆ ಹೆದರಲಿಲ್ಲ. ಆತನೆದರಿನಿಂದ ಆಕೆಯು ಓಡಿ ಹೋಗಲು ಇಲ್ಲ. ಆತನ ಕರುಣೆ, ಆತನ ನಯವಿನಯ ಸಮಾರ್ಯದ ಹೆಂಗಸಿನೊಡನೆ ಮಾತನಾಡಲು ಇಚ್ಛಿಸಿರುವುದು ಒಬ್ಬ ಒಳ್ಳೆಯ ಸ್ನೇಹಿತ, ಓ ಎಂಥ ಸ್ನೇಹಿತ ಎಂಬುವುದನ್ನು ತೋರಿಸಿಕೊಟ್ಟಿತು. ಆಕೆಯು ಕೊಟ್ಟ ಉತ್ತರ, ಅಯ್ಯ, ನೀನು ಒಬ್ಬ ಪ್ರವಾದಿ ಎಂದು ನನಗೆ ಕಾಣುತ್ತದೆ. ಆ ಹೆಂಗಸು ಆಗ ಸಂಭಾಷಣೆಯನ್ನು ತನ್ನ ಅತಿ ವೈಯಕ್ತಿಕ ವಿಷಯಗಳಿಂದಲೂ, ಅತಿ ಗಂಭೀರವಾದವುಗಳಿಂದಲೂ, ಅತಿ ಸೂಕ್ಷ್ಮವಾದವುಗಳಿಂದಲೂ ಚತುರತೆಯಿಂದ ಬೇರೆಡೆಗೆ ಕೊಂಡೊಯ್ದಳು. ಮತ್ತು ನಮ್ಮ ಕರ್ತನು ಆ ವಿಷಯವನ್ನು ಮುಂದುವರೆಸದೆ ಬಿಟ್ಟು ಬಿಟ್ಟನು. ಆತನ ಹಿಂಬಾಲಕರಲ್ಲಿ ಹಲವರಿಗೆ ಈ ಪಾಠದ ಅಗತ್ಯವಿದೆ. ಅದೇನೆಂದರೆ, ಮೊದಲು ಅವರು ತಮ್ಮನ್ನು ಕೇಳುವವರ ಹೃದಯಗಳಲ್ಲಿ ಅವರಲ್ಲಿರುವ ಪಾಪಗಳ ಅರಿವು ಉಂಟಾಗುವಂತೆ ಮಾಡಿ, ಅನಂತರ ಅದು ನಿಧಾನವಾಗಿ ಅವರು ದುಃಖಪಟ್ಟು ಪಶ್ಚಾತ್ತಾಪವಾಗಿ ಮಾನಸಾಂತರ ಹೊಂದಲು ಕಾರ್ಯ ನಡೆಸುವುದಕ್ಕೆ ಬಿಡಬೇಕು. ನಮ್ಮ ಸುತ್ತಲಿರುವವರ ಮನಸ್ಸುಗಳನ್ನು ಒಡೆಯುವಂತೆ ಮಾಡುವುದಲ್ಲ, ಆದರೆ ಮನಮುರಿದವರನ್ನು ಕಂಡುಕೊಳ್ಳುವುದು ನಮ್ಮ ಕೆಲಸ. ಮನಮುರಿದವರನ್ನು ಕಟ್ಟುವುದು ನಮಗಿರುವ ಆಜ್ಞಾಪನೆ. ಹಲವು ಸಂದರ್ಭಗಳಲ್ಲಿ ಇದರಲ್ಲಿರುವಂತೆಯೇ ಮುರಿದ ಹೃದಯವನ್ನು ಮುಟ್ಟಿ ವಾಸಿ ಮಾಡುವ, ಅಂದರೆ ಕೃಪೆ ಮತ್ತು ಸತ್ಯವೆಂಬ ನೋವು ನಿವಾರಕಗಳನ್ನು ಹಚ್ಚಿ ವಾಸಿ ಮಾಡುವ ಕಾರ್ಯದ ಅಗತ್ಯವಿರುವುದು. ಆದರೆ ಈ ಮನಮುಟ್ಟುವಿಕೆಯ ಕಾರ್ಯವನ್ನು ನಯ ವಿನಯವಾಗಿ ಮಾಡಬೇಕು. ಇನ್ನು ಹೆಚ್ಚಿನ ಮನಮುರಿಯುವಿಕೆಯು ಬೇಕಾಗಿದ್ದಲ್ಲಿ ಅದನ್ನು ಮಾಡುವುದು ನಮ್ಮ ಕೆಲಸವಲ್ಲ.